ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಜೀವನದಲ್ಲಿ ಗುರುಗಳನ್ನು ಆರಾಧನೆ ಮಾಡೋದು ಎಷ್ಟು ಮುಖ್ಯ, ಗುರುಗಳ ಆರಾಧನೆಗೆ ಶ್ರೇಷ್ಠವಾದ ದಿನ ಯಾವುದು, ಯಾಕೆ ಈ ದಿನವೇ ನಾವು ಗುರುಗಳನ್ನು ಆರಾಧನೆ ಮಾಡಬೇಕು ಅಂತ ಇವತ್ತಿನ ವೀಡಿಯೋಲಿ ತಿಳಿಸಿಕೊಡ್ತೀನಿ. ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೊಂಡು ಮರಿದೆಲ್ಲ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ರಾಯರು ಅಸಂಖ್ಯಾತ ಭಕ್ತರನ್ನು ಹೊಂದಿದ್ದಾರೆ. ಭಕ್ತರುಗಳಿಗೆಲ್ಲ ರಾಯರು ಅಂದರೆ ಅಷ್ಟು ಶ್ರದ್ಧೆ, ಭಕ್ತಿ, ನಂಬಿಕೆ. ಯಾಕೆಂದರೆ ರಾಯರು ಕಲಿಯುಗದ ಕಾಮಧೇನು. ನಮ್ಮ ಜೀವನದಲ್ಲಿ ಒಂದು ಗುರಿ ಇರಬೇಕು, ಹಾಗೆಯೇ ಗುರು ಒಬ್ಬರು ಇರಲೇಬೇಕು. ಗುರು ಇಲ್ಲದೆ ಜೀವನ ವ್ಯರ್ಥ ಅಂತಲೇ ಹೇಳ್ಬೋದು. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಅಂತ ರಾಘವೇಂದ್ರ ಸ್ವಾಮಿಗಳನ್ನು ಕರೀತಾರೆ. ಹಾಗಾಗಿ ಕಲಿಯುಗದ ಭಕ್ತರೆಲ್ಲ ಮಂತ್ರಾಲಯದ ಪ್ರಭುಗಳಾದ ರಾಘವೇಂದ್ರ ಸ್ವಾಮಿಗಳನ್ನು ಗುರುಗಳು ಅಂತ ಭಾವಿಸ್ತಾರೆ. ಭಗವಂತ ರಾಯರನ್ನು ಭೂಲೋಕಕ್ಕೆ ಯಾಕೆ ಕಳಿಸಿದ್ದಾರೆ ಅಂದರೆ, ಕಲಿಯುಗದಲ್ಲಿ ಭಕ್ತರ ಉದ್ಧಾರ ಇವರಿಂದ ಬಹಳ ಸುಲಭ ಅನ್ನುವಂಥದ್ದಕ್ಕಾಗಿ. ಭಕ್ತರುಗಳು ಅಷ್ಟೇ ರಾಯರನ್ನು ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾರೆ. ರಾಯರು ಅಂದರೆ ಬಲು ಅಚ್ಚುಮೆಚ್ಚು. ಯಾಕೆಂದರೆ ರಾಯರನ್ನು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ, ಬೇಡಿದ ಇಷ್ಟಾರ್ಥಗಳು ಸುಲಭವಾಗಿ ನೆರವೇರುತ್ತೆ, ಮೋಕ್ಷದ ಮಾರ್ಗವು ಸುಲಭವಾಗಿ ದೊರೆಯುತ್ತೆ. ಅದಕ್ಕಾಗಿ ಕಲಿಯುಗದ ಜನರೆಲ್ಲ ಗುರು ರಾಯರ ಬಳಿ ಧಾವಿಸಿ ಬರ್ತಿದ್ದಾರೆ. ರಾಯರ ಬಗ್ಗೆ ವರ್ಣನೆ ಮಾಡಲು ಪದಗಳೇ ಸಾಲದು ಅಂತ ಹೇಳ್ಬೋದು. ರಾಯರ ಬಗ್ಗೆ ಹೇಳಬೇಕು ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯ, ತಪಸ್ಸು ಮೊದಲಾದ ಶ್ರೇಷ್ಠ ಗುಣಗಳ ಗಡಿಯೇ ಗುರುರಾಯರು. ಇವರು ಸಮುದ್ರದಂತೆ ಗಂಭೀರವಾಗಿದ್ದರು, ಭಕ್ತರ ಪಾಲಿಗೆ ಅತ್ಯಂತ ದಯಾಳು. ರಾಯರ ಸಾಕಷ್ಟು ಮಹಿಮೆಗಳನ್ನು ಕೇಳಿರ್ತೀರ. ರಾಯರನ್ನು ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೆ, ರಾಯರ ಸ್ಮರಣೆಯನ್ನು ಮಾಡ್ತಾರೆ, ಅವರ ಇಷ್ಟಾರ್ಥಗಳೆಲ್ಲ ನೆರವೇರಿದೆ. ಹಾಗೆಯೇ ರಾಯರ ವ್ರತಗಳನ್ನು ಮಾಡಿ ಅವರ ಇಷ್ಟಾರ್ಥಗಳೆಲ್ಲ ನೆರವೇರಿದೆ ಅಂತಲೇ ಹೇಳ್ಬೋದು. ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಕ್ಕಿದೆ, ದೈಹಿಕ ಸಮಸ್ಯೆಗಳು ಕೂಡ ಪರಿಹಾರವಾಗಿದೆ, ಮದುವೆ ಆಗಿಲ್ಲ ಅನ್ನೋರಿಗೆ ಮದುವೆ ಆಗಿದೆ, ಸಂತಾನ ಭಾಗ್ಯ ಆಗಿರ್ಬೋದು. ಹಾಗೆಯೇ ಅನಾರೋಗ್ಯದಿಂದ ಬಳಲ್ತಾ ಇರೋರು ಕೂಡ ಚೇತರಿಸಿಕೊಂಡಿರೋದಾಗಿರ್ಬೋದು. ಇಂತಹ ಸಾಕಷ್ಟು ರಾಯರ ಮಹಿಮೆಗಳನ್ನು ನೀವು ಕೇಳಿರ್ತೀರ. ಭಕ್ತರ ಇಷ್ಟಾರ್ಥ ಎಂಥದ್ದೇ ಇರಲಿ, ರಾಯರನ್ನು ನಂಬಿದ್ರೆ ಖಂಡಿತ ಆ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗೆಯೇ ಎಂಥ ತೊಂದರೆಯಲ್ಲಿದ್ದರೂ ರಾಯರ ಸ್ಮರಣೆ ಮಾಡಿದ್ರೆ ಆ ಒಂದು ತೊಂದರೆ ನಿವಾರಣೆ ಕೂಡ ಆಗುತ್ತೆ. ರಾಯರು ಅಗಮ್ಯ ಮಹಿಮರು ಅಂತ ಹೇಳ್ಬೋದು. ಹಾಗೆಯೇ ನಿಮಗೆ ಮುಂಚೆನೇ ಹೇಳಿದೆ, ಗುರುವಾರನೇ ರಾಯರನ್ನು ಯಾಕೆ ನಾವು ಪೂಜೆ ಮಾಡಬೇಕು, ರಾಯರ ಸೇವೆಯನ್ನು ಯಾಕೆ ಗುರುವಾರದಿಂದನೇ ಪ್ರಾರಂಭ ಮಾಡಬೇಕು, ರಾಯರ ಸೇವೆಗೆ ಗುರುವಾರನೇ ಯಾಕೆ ಶ್ರೇಷ್ಠ ಅಂತ ಇವಾಗ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಗುರುವಾರ ಅಂದ್ರೇ ತುಂಬಾ ಶುಭ ದಿನ. ಗುರುವಾರ ಅಂದರೆ ಗುರುಗಳ ವಾರ. ಪ್ರತಿಯೊಬ್ಬರು ಕೂಡ ಗುರುವಾರ ತಪ್ಪದೆ ರಾಯರ ಒಂದು ದರ್ಶನಕ್ಕೆ ಹೋಗ್ತಾರೆ. ಇನ್ನು ಕೆಲವರು ಬಾಬಾ ಅವರ ದರ್ಶನವನ್ನು ಮಾಡ್ತಾರೆ. ಸೇವೆ ಮಾಡಬೇಕು ಅಂತ ಇದ್ದರೂ ಗುರುವಾರದಿಂದ ಸೇವೆ ಮಾಡೋದಾಗಿರ್ಬೋದು, ವ್ರತ ಮಾಡಬೇಕು ಅಂತ ಇದ್ದರೂ ಕೂಡ ಗುರುವಾರದಿಂದ ವ್ರತವನ್ನು ಶುರು ಮಾಡ್ತಾರೆ. ಯಾಕೆಂದರೆ ಅದಕ್ಕೆ ಅನುಗ್ರಹ ಅನ್ನೋದು ಅಷ್ಟು ಬೇಗ ಸಿಗುತ್ತೆ ಅನ್ನುವಂಥದ್ದು. ಗುರುವಾರನೇ ಯಾಕೆ ನಾವು ಗುರುಗಳನ್ನು ಪೂಜೆ ಮಾಡಬೇಕು ಅಂತ ಅಂದರೆ, ಒಂದೊಂದು ವಾರಕ್ಕೆ ಒಬ್ಬ ಒಬ್ಬ ಅಭಿಮಾನಿ ದೇವತೆಗಳು ಇರ್ತಾರಂತೆ. ಹಾಗೆಯೇ ಗುರುವಾರಕ್ಕೆ ಬೃಹಸ್ಪತಿ ಅಭಿಮಾನಿ ದೇವತೆ. ಬೃಹಸ್ಪತಿ ಬಗ್ಗೆ ಹೇಳಬೇಕು ಅಂದರೆ, ಬೃಹಸ್ಪತಿ ಒಬ್ಬ ಹಿಂದೂ ದೇವರು. ದೇವತೆಗಳು ಮತ್ತು ದೇವರುಗಳಿಗೆ ಸಲಹೆಯನ್ನು ನೀಡುವ ದೇವರು ಅಂತ ಕೂಡ ಇವರನ್ನು ಸೂಚಿಸ್ತಾರೆ. ಬೃಹಸ್ಪತಿ ಅಂದರೆ ಅತ್ಯಂತ ಜ್ಞಾನಿ. ದೇವತೆಗಳಿಗೆ ಇವರು ಗುರುಗಳು ಅಂತ ಕೂಡ ಹೇಳಲಾಗುತ್ತೆ. ಅಂದರೆ ದೇವತೆಗಳಿಗೆ ಇವರು ಮಾರ್ಗದರ್ಶನವನ್ನು ನೀಡ್ತಾರೆ. ಗುರುವಾರ ನಾವು ಯಾಕೆ ಗುರುಗಳನ್ನು ಪೂಜೆ ಮಾಡಬೇಕು ಅಂದರೆ, ಎಲ್ಲ ದೇವರುಗಳ ಒಂದು ಸಾನ್ನಿಧ್ಯ ಅವತ್ತು ಇರೋದ್ರಿಂದ ನಾವು ಗುರುಗಳ ಆರಾಧನೆಯನ್ನು ಮಾಡಬೇಕಾಗುತ್ತೆ. ಗುರುಗಳ ಮೂಲಕ ನಾವು ದೇವರ ಅನುಗ್ರಹವನ್ನು ಪಡಿಬೋದು. ಹಾಗಾಗಿ ಗುರುವಾರ ತುಂಬಾ ಶ್ರೇಷ್ಠ. ನಾವು ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂದರೆ, ಗುರುಗಳ ಮುಖಾಂತರನೇ ನಾವು ಅನುಗ್ರಹಕ್ಕೆ ಪಾತ್ರರಾಗಬೇಕು. ಹಾಗಾಗಿ ಗುರುವಾರ ತುಂಬಾ ಶ್ರೇಷ್ಠವಾದ ದಿನ ಅಂತ ಹೇಳ್ಬೋದು. ನಾವು ಗುರುಗಳಿಗೆ ಸೇವೆ ಮಾಡಿದ್ರೆ ಅದು ಶೀಘ್ರವಾಗಿ ಫಲ ಸಿಕ್ಕುತ್ತೆ. ಮತ್ತು ನಾವು ಗುರುಗಳನ್ನು
ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅದಕ್ಕೆ ತಕ್ಕ ಅನುಗ್ರಹ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಗುರುವಾರ ಗುರುರಾಯರನ್ನು ಪ್ರತಿಯೊಬ್ಬರು ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಗುರುವಾರ ಅಂದ್ರೇ ಅಷ್ಟು ಶ್ರೇಷ್ಠವಾದದ್ದು. ನಾವು ಗುರುವಾರ ಮಾಡುವಂತಹ ಸೇವೆಗೆ ಹೆಚ್ಚು ಫಲ ಸಿಕ್ಕುತ್ತೆ. ಗುರುವಾರ ಮಾಡುವಂತಹ ವ್ರತಕ್ಕೂ ಅಷ್ಟೇ ಶೀಘ್ರವಾಗಿ ನಮಗೆ ಅನುಗ್ರಹ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಗುರುವಾರ ಪ್ರತಿಯೊಬ್ಬರು ಕೂಡ ಭಕ್ತಿಯಿಂದ ಸೇವೆ ಮಾಡೋದಾಗಿರ್ಬೋದು, ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗೋಕ್ಕೋಸ್ಕರ ಗುರುಗಳನ್ನು ಭಕ್ತಿಯಿಂದ ಪೂಜೆ ಮಾಡಿ ಅಸಂಖ್ಯಾತ ಭಕ್ತರು ತಮ್ಮ ಜೀವನದಲ್ಲಿ ಇರುವಂತಹ ತೊಂದರೆಗಳನ್ನೆಲ್ಲ ದೂರ ಮಾಡಿಕೊಂಡಿದ್ದಾರೆ. ಹಾಗೆಯೇ ಗುರುಗಳ ಅನುಗ್ರಹದಿಂದ ತಮ್ಮ ಜೀವನದಲ್ಲಿ ಇರುವಂತಹ ಎಷ್ಟೋ ಇಷ್ಟಾರ್ಥಗಳನ್ನು ಕೂಡ ಈಡೇರಿಸಿಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಗುರುವಾರ ಅಂದರೆ ಗುರುಗಳ ವಾರ ಅಂತ ಅಂದ್ಕೊಂಡಿರ್ತಾರೆ. ಗುರುವಾರ ರಾಯರ ಮಠಕ್ಕೆ ಹೋಗಬೇಕು ಅನ್ನುವಂಥದ್ದು ಕೂಡ ಗೊತ್ತಿದ್ದೇ ಇರುತ್ತೆ. ಆದರೆ ಗುರುವಾರನೇ ಯಾಕೆ ನಾವು ಗುರುಗಳನ್ನು ಆರಾಧನೆ ಮಾಡಬೇಕು ಅಂತ ಯಾರಿಗೂ ಕೂಡ ಮಾಹಿತಿ ಇರೋದಿಲ್ಲ. ಹಾಗಾಗಿ ಒಂದು ಚಿಕ್ಕ ಮಾಹಿತಿನ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.